ಪ್ರೈಸ್ ಲಾರ್ಡ್ ಯೇಸುಕ್ರಿಸ್ತನ ಹೆಸರಿನಲ್ಲಿ ದ ವರ್ಡ್ ಆಫ್ ವಿಕ್ಟರಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ ನಿಮ್ಮ ಪರಿಸ್ಥಿತಿ ನಿಮ್ಮ ಪ್ರಶ್ನೆಗಳು ನಿಮ್ಮ ಸಂಕಟಗಳು ಅಥವಾ ನಿಮ್ಮ ಬೇನೆ ದುಃಖ ಚಿಂತೆ ನೋವುಗಳು ಏನೇ ಇದ್ದರೂ ಭಯಪಡಬೇಡ್ರಿ ಕರ್ತನು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ ಹಿ ಲವ್ಸ್ ಯು ಸೋ ಮಚ್ ಆತ ನಿಮ್ಮನ್ನು ಕೈ ಬಿಡುವುದಿಲ್ಲ ಎಲ್ಲವನ್ನೂ ಮರೆತು ಬಿಟ್ಟು ಈ ಒಂದು ವೇಳೆಯಲ್ಲಿ ಕರ್ತನನ್ನು ಆರಾಧಿಸುವ ಕರ್ತನನ್ನು ಆರಾಧಿಸಿ ಆತನನ್ನು ಮಹಿಮೆ ಪಡಿಸುವ ಬನ್ನಿ ಪ್ರೈಸ್ ದ ಲಾರ್ಡ್ ಹಾಲೆಲೂಯಾ ಗುಡ್ ಮಾರ್ನಿಂಗ್ ಬ್ಲೆಸ್ಡ್ ಮಾರ್ನಿಂಗ್ ನಿಮಗೆಲ್ಲರಿಗೂ ಶುಭ ಮುಂಜಾನೆ ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನ ದೇವರಿಗೆ ನಮ್ಮ ತಂದೆಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ ಆತನು ನಮ್ಮ ದೇವರು ಆತನು ಒಳ್ಳೆಯವನು ಥ್ಯಾಂಕ್ ಯು ಲಾರ್ಡ್ ನೀನೇ ಯೇಸಯ್ಯ ನನ್ನ ಸ್ತುತಿಗೆ ಯೋಗ್ಯನು ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು ಕಮಾನ್ ನಿಮಗೆ ಆರಾಧನೆ ಗ್ಲೋರಿ ಥ್ಯಾಂಕ್ ಯು ಲಾರ್ಡ್ ಆತನನ್ನು ಆರಾಧಿಸುವ ಆರಾಧನೆ ಆತನಿಗೆ ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ಆಸೀನರುಡನಾಗಿರುವ ದೇವರು ನಮ್ಮ ದೇವರು ಆತನ ಅಪ್ಪ ತಂದೆ ಎಂದು ಕರೆಯುತ್ತೇವೆ ಆತ ನಮ್ಮ ದೇವರು ನಮ್ಮ ಒಳ್ಳೆಯವರು ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂತಿಗೆ ಯೋಗ್ಯನು ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು ಓ ನೀವೇ ಯೇಸಯ್ಯ ನನ್ನ ಸ್ತುತಿಗೆ ಯೋಗ್ಯನು ನಿಮ್ಮ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು ನಿಮಗೆ ಆರಾಧನೆ ನಿಮಗೆ ಆರಾಧನೆ ಗ್ಲೋರಿ ಜೀವಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ ಓ ನಿಮಗೆ ಆರಾಧನೆ ನನಗೆ ಜೀವಿತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ ನಿನ್ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ ನಿಮಗೆ ಆರಾಧನೆ ನಿನ್ ರಕ್ತವ ಸುರಿದು ರಕ್ಷಣೆಯ ನೀಡಿರುವೆ ನಿಮಗೆ ಆರಾಧನೆ ನಿನ್ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ ನಿಮಗೆ ಆರಾಧನೆ ನಿನ್ ರಕ್ತವ ಸುರಿಸಿ ರಕ್ಷಣೆಯ ನೀಡಿರುವೆ ನಿಮಗೆ ಆರಾಧನೆ ಮಗನಾಗಿ ಮಾಡಿದೆ ಅಧಿಕಾರ ನೀಡಿದೆ ಮಗನಾಗಿ ಮಾಡಿದೆ ಅಧಿಕಾರ ನೀಡಿದೆ ನೀತಿವಂತನಾಗಿ ನನ್ನ ಮಾಡಿದ ದೇವರೇ ಓ ನೀತಿವಂತನಾಗಿ ನನ್ನ ಮಾಡಿದ ದೇವರೇ ಗ್ಲೋರಿ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಆರಾಧನೆ ಜೀವಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ ನಮಗಾಗಿ ಶಿಲುಬೆಯಲ್ಲಿ ಎಲ್ಲವನ್ನು ಜಯಿಸಿರುವೆ ನಿಮಗೆ ಆರಾಧನೆ ನನ್ನ ಪಾಪವ ನೀಗಿಸಿ ಪರಿಶುದ್ಧ ಮಾಡಿರುವೆ ನಿಮಗೆ ಆರಾಧನೆ ನಮಗಾಗಿ ಶಿಲುಬೆಯಲ್ಲಿ ಎಲ್ಲವನ್ನು ಜಯಿಸಿರುವೆ ನಿಮಗೆ ಆರಾಧನೆ ಓಹೋ ನಿನ್ ರಕ್ತವ ಸುರಿಸಿ ರಕ್ಷಣೆಯ ನೀಡಿರುವೆ ನಿನಗೆ ಆರಾಧನೆ ಬೆಳಕನ್ನು
ಜೊತೆಯಲ್ಲಿ ನಡೆಯುವೆ, ಬೆಳಕನ್ನು ನೀಡಿದೆ ಜೊತೆಯಲ್ಲಿ ನಡೆಯುವೆ, ನನ್ನ ಕೈ ಬಿಡದೆ ನನ್ನ ಕಾಯುವ ಕರ್ತನೆ, ಓ ನನ್ನನ್ನು ಕೈ ಬಿಡದೆ ನನ್ನ ಕಾಯುವ ಕರ್ತನೆ. ಗ್ಲೋರಿ ನಿಮಗೆ ಆರಾಧನೆ ಯೇಸುವೇ, ನಿಮಗೆ ಆರಾಧನೆ ಜೀವಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದಿ ಲಾರ್ಡ್. ಓಕೆ, ನಾವಿವತ್ತು ಧ್ಯಾನ ಮಾಡಲಿಕ್ಕಿರುವಂಥ ದೇವರ ವಾಕ್ಯದ ಸಂದೇಶ ರೋಮಾಪುರದ ಪತ್ರಿಕೆ 4:24-25 ವಚನವನ್ನು ನಾವು ಧ್ಯಾನ ಮಾಡುವ. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿ ಎಂದು ಎನಿಸಲ್ಪಡುವುದು. 25 ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಪ್ರಿಯರೇ, ಇಲ್ಲಿ ನಾವು ಓದಿದಂತಹ ದೇವರ ವಾಕ್ಯ, ನಮ್ಮ ಕರ್ತನಾದ ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುವುದು. ಪ್ರೈಸ್ ಗಾಡ್. 25 ಹೇಳುತ್ತದೆ, ದೇವರು ನಮ್ಮ ಅಪರಾಧಗಳ ನಿಮಿತ್ತ, ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಪ್ರೈಸ್ ಗಾಡ್. ನಮ್ಮ ಅಪರಾಧಗಳ ನಿಮಿತ್ತ, ದಟ್ ಮೀನ್ಸ್ ಈ ಲೋಕದಲ್ಲಿ ಎಷ್ಟು ಜನ ಇದ್ದಾರೆ ಅವರ ಎಲ್ಲರ ಅಪರಾಧಗಳಿಗೋಸ್ಕರ ದೇವರು ಆ ಜನರನ್ನು ಮರಣಕ್ಕೆ ಒಪ್ಪಿಸಲಿಲ್ಲ. ಯಾವ ವ್ಯಕ್ತಿಯನ್ನು ಅಥವಾ ನನ್ನನ್ನು ನಿನ್ನನ್ನು ದೇವರು ಯಾವುದೇ ರೋಗಕ್ಕೆ ಒಪ್ಪಿಸಲಿಲ್ಲ. ಮರಣ ಅಂತ ಹೇಳಿದರೆ ಸೈತಾನ್ನ ಹೆಸರೇ ಮರಣದ ಅಧಿಪತಿ ಅಂತ ನಾವು ಸತ್ಯವೇದ್ದನ್ನು ನಾವು ನೋಡುತ್ತೇವೆ. ಇಬ್ರಿಯರಿಗೆ ಬರೆದ 2:14 ವಚನದಲ್ಲಿ ಓದಿದರೆ, ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರಲಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನಿಮಗೋಸ್ಕರ ಬೇಕಾದ ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿಸಿಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ನಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿರುವವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಓದಿದೆವು ಇಬ್ರಿಯರಿಗೆ ಬರೆದ 2:14 ವಚನ. ಯೇಸು ಕ್ರಿಸ್ತನು ತನ್ನ ಮರಣದಿಂದ ಮರಣಾಧಿಕಾರಿ ಅಂದರೆ ಸೈತಾನನ್ನು ಅಡಗಿಸಿಬಿಟ್ಟನು. ಸೈತಾನನ ಹೆಸರೇ ಮರಣ, ಅವನು ಮರಣದ ಅಧಿಪತಿ. ಪಾಪ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಮರಣದ ಅಧಿಪತಿಯ ಸ್ವಾಧೀನದಲ್ಲಿದ್ದ. ಮರಣದ ಅಧಿಪತಿ ಅಂದರೆ ಸೈತಾನನಿಗೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ನ್ಯಾಯಬದ್ಧವಾದ ಅಧಿಕಾರ ಇತ್ತು, ಅವನನ್ನು ಆಳ್ಲಿಕ್ಕೆ, ಡಾಮಿನೇಟ್ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ ನಾವು ಹುಟ್ಟಿದ್ದರಿಂದಲೇ ನಾವು ಪಾಪಿಗಳಾಗಿ ಹುಟ್ಟಿದ್ದೇವೆ, ಹುಟ್ಟಿದ್ದರಿಂದಲೇ ನಾವು ದ್ರೋಹಿಗಳು, ತಾಯಿಯ ಗರ್ಭದಿಂದ ನಾವು ಪಾಪಿಗಳು. ಒಬ್ಬ ಮನುಷ್ಯನಿಂದ ಪಾಪ, ಪಾಪದಿಂದ ಮರಣ ಲೋಕದೊಳಗೆ ಪ್ರವೇಶಿಸಿತು. ಎಲ್ಲ ಮನುಷ್ಯರು ಪಾಪ ಮಾಡಿ ಮರಣವು ಎಲ್ಲರನ್ನು ಹಿಡಿಯಿತು. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನಮ್ಮ ಅಪರಾಧಗಳ ನಿಮಿತ್ತವಾಗಿ ದೇವರು ಯೇಸುವನ್ನು ಮರಣಕ್ಕೆ ಒಪ್ಪಿಸ್ತಾನೆ. ಇದು ದೇವರ ಸಂಕಲ್ಪ. ದೇವರು ನಮ್ಮನ್ನು ಮತ್ತು ನಿನ್ನನ್ನು ಮರಣಕ್ಕೆ ಒಪ್ಪಿಸಲಿಲ್ಲ, ನನ್ನನ್ನು ಮತ್ತು ನಿನ್ನನ್ನು ಮರಣದಿಂದ ಬಿಡಿಸಿದಕ್ಕೋಸ್ಕರ, ಮರಣದ ಅಧಿಕಾರದಿಂದ ಅಂದರೆ ಮರಣ ಅಧಿಕಾರ ಅಂತ ಹೇಳಿದ್ರೆ ಶಾಪ ಮತ್ತು ಪಾಪಗಳಿಂದ ನಮ್ಮನ್ನು ಬಿಡುಗಡೆಗೆ ಮಾಡೋದಕ್ಕೋಸ್ಕರ ದೇವರು ಯೇಸುವನ್ನು ಒಪ್ಪಿಸಿದನು.
ಪ್ರಿಯರೇ ಪ್ರತಿಯೊಂದು ರೋಗಗಳನ್ನು ನೋಡ್ತೀರಿ, ದ ಸಿಕ್ನೆಸ್ಗಳನ್ನು ನೋಡ್ತೀರಿ. ಅದೇನಂತ ಹೇಳಿದ್ರೆ ಮರಣದ ಪ್ರಕ್ರಿಯೆ, ದ ಪ್ರೊಸೆಸ್ ಆಫ್ ಡೆತ್ ಅಂತ ಹೇಳ್ತಾರೆ. ಮರಣ ಅಂದರೆ ಕೆಲವರು ಅನಿಸ್ತಾರೆ ಪಟಕ್ಕಂತ ಬಿದ್ದು ಸಾಯುವಂಥದ್ದನ್ನು, ಕೆಲವೊಂದು ರೀತಿಯ ವ್ಯಾಧಿಗಳು ಸ್ಲೋ ಬರುವಂಥದ್ದು. ಹೇಗೆ ಅಂತ ಹೇಳಿದರೆ ಅದು ದ ಪ್ರೊಸೆಸ್ ಆಫ್ ಡೆತ್. ಮರಣ ಏನೊಂದು ರೀತಿಯ ಮರಣ ಅಂತ ಹೇಳಿದರೆ ದೇವರಿಂದ ಸಪರೇಟ್ ಆದ ಜೀವವಿಲ್ಲದ ವ್ಯಕ್ತಿ. ನಮಗೆ ಗೊತ್ತಿರಬೇಕು ಸಪರೇಷನ್ ಫ್ರಮ್ ಗಾಡ್, ದೇವರಿಂದ ಸಪರೇಟ್ ಆದ ವ್ಯಕ್ತಿ. ಹೇಗೆ ಒಂದು ಮರದಿಂದ ಒಂದು ಕೊಂಬೆ ಹೇಗೆ ಸಪರೇಟ್ ಆಗಿರುತ್ತದೋ, ವಿಭಜಿಸಲ್ಪಡುತ್ತದೋ, ಅದೇ ರೀತಿ ಮನುಷ್ಯನು ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಂಡಿದ್ದಾನೆ. ಹೇಗೆ ಲೂಸಿಫರ್ನು ಹೇಗೆ ದೇವರ ಅನ್ಯೋನ್ಯತೆಯಿಂದ ದೂರ ಹೋಗಿದ್ದಾನೋ, ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯ ಆದಾಮನಿಂದ ದೇವರ ಅನ್ಯೋನ್ಯತೆಯಿಂದ ದೂರ ಹೋಗಿದ್ದಾನೆ. ಅದಕ್ಕೋಸ್ಕರ ದೇವರು ನಮ್ಮ ಅಪರಾಧಗಳ ನಿಮಿತ್ತವಾಗಿ, ನಮ್ಮ ದ್ರೋಹಗಳ ನಿಮಿತ್ತವಾಗಿ, ನಮಗೆ ಸಿಕ್ಕಬೇಕಾದ ಜಡ್ಜ್ಮೆಂಟ್ನ ನಿಮಿತ್ತವಾಗಿ ಯೇಸು ಕ್ರಿಸ್ತನು ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಬಂದ. 100% ಆತನು ಮನುಷ್ಯನಾದ, 100% ಆತನು ಮನುಷ್ಯನಾಗಿ ಜೀವಿಸಿದ. ಬೈಬಲ್ ಹೇಳ್ತದೆ ಆತನು ಸಕಲ ವಿಷಯದಲ್ಲಿ ಶೋಧನೆಗೆ ಗುರಿಯಾದ ಅಂತ ಬೈಬಲ್ ಹೇಳ್ತದೆ. ಸಕಲ ವಿಷಯದಲ್ಲಿ ನಿಮಗೆ ಬೇಕಾದರೆ ನಾನು ಓದ್ತೇನೆ, 4:15 ಇಬ್ರಿಯರಿಗೆ ಬರೆದ ಪತ್ರಿಕೆ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಪ್ರೈಸ್ ಗಾಡ್. ಯಾಕಂದರೆ ನಮಗಿರುವ ಮಹಾಯಾಜಕನು ಅನುತಾಪವಿಲ್ಲದವನಲ್ಲ, ಪ್ರೈಸ್ ಗಾಡ್, ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು. ಇವತ್ತು ಯಾವುದೆಲ್ಲ ಶೋಧನೆಗಳನ್ನು ನೀವು ಅನುಭವಿಸ್ತಾ ಇದ್ದೀರೋ ಆ ಎಲ್ಲ ಶೋಧನೆಗಳಲ್ಲಿ ಯೇಸು ಗುರಿಯಾಗಿದ್ದಾನೆ, ಪ್ರೈಸ್ ಗಾಡ್. ಆದರೆ ಬೈಬಲ್ ಹೇಳ್ತದೆ ಆತನು ಪಾಪ ಮಾತ್ರ ಮಾಡಲಿಲ್ಲ, ಆತನಲ್ಲಿ ಪಾಪ ಇರಲಿಲ್ಲ. ಇಲ್ಲಿ ದೇವರು ಆತನನ್ನು ನಮ್ಮ ಬದಲಾಗಿ ಮರಣಕ್ಕೆ ಒಪ್ಪಿಸ್ತಾನೆ, ನಮ್ಮನ್ನು ಒಪ್ಪಿಸ್ತಿಲ್ಲ, ಆತನ ರೋಗಕ್ಕೆ ಒಪ್ಪಿಸ್ತಾನೆ. ಆದರೆ ನಮ್ಮನ್ನು ನೀತಿವಂತರಾಗಿ ಮಾಡುವುದಕ್ಕೋಸ್ಕರ, ನೀತಿ ಅಂತ ಹೇಳಿದ್ರೆ ದೇವರೊಟ್ಟಿಗೆ ಒಂದಾಗುವಂಥದ್ದು, ದ ಒನ್ ವಿತ್ ಗಾಡ್, ರೈಟ್ ಸ್ಟ್ಯಾಂಡ್ ವಿತ್ ಗಾಡ್ ಅಂತ ಹೇಳ್ತಾರೆ. ಡಿವಿನಿಟಿ ಆಫ್ ಗಾಡ್ ನಿನ್ನ ಆತ್ಮಕ್ಕೆ ವರ್ಗಾವಣೆ ಆಗ್ತದೆ. ನಮ್ಮನ್ನು ನೀತಿವಂತರಾಗಿ ಮಾಡುವುದಕ್ಕೋಸ್ಕರ ಆತನನ್ನು ಜೀವದಿಂದ ಎಬ್ಬಿಸ್ತಾನೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತದ್ದೊಂದು ಕಾರಣಕ್ಕೋಸ್ಕರ, ಯೇಸು ಕ್ರಿಸ್ತನು ಜೀವದಿಂದ ಎದ್ದದ್ದು ಒಂದು ಕಾರಣಕ್ಕೋಸ್ಕರ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತದ್ದು, ಪ್ರಾಣವನ್ನು ಕೊಟ್ಟದ್ದು, ಆ ತೀರ್ಪನ್ನು ಹೊಂದದ್ದು, ಯಾಕಂದರೆ ನಮ್ಮನ್ನು ಮರಣದ ಅಧಿಕಾರದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ. ಮತ್ತು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ನಾವು ದೇವರ ಅನ್ಯೋನ್ಯತೆಯಲ್ಲಿ ಸೇರಿದ್ದೇವೆ. ವಿ ಆರ್ ರೈಚಸ್ನೆಸ್ ಆಫ್ ಗಾಡ್. ನಾವು ನಂಬಿಕೆಯ ಮೂಲಕ ನಾವು ನೀತಿವಂತರೆಂದು ನಿರ್ಣಯಿಸಲ್ಪಡುತ್ತೇವೆ. ಆತನ ಸನ್ನಿಧಾನದಲ್ಲಿ ದೋಷವಿಲ್ಲದವರು, ಪರಿಶುದ್ಧರು, ನಿರ್ದೋಷಿಗಳಾಗಿ ನಾವು ಜೀವಿಸ್ತೇವೆ. ಇನ್ನು ಮರಣಕ್ಕೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ದಟ್ ಮೀನ್ಸ್ ಸೈತಾನ್ನಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ, ರೋಗಕ್ಕೆ ನಮ್ಮ ಮೇಲೆ ಅಧಿಕಾರ ಇಲ್ಲ, ವ್ಯಾಧಿಗಳಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ಪ್ರೈಸ್ ಗಾಡ್. ವಿದೌಟ್ ಯುವರ್ ಪರ್ಮಿಷನ್ ಸಿಕ್ನೆಸ್ ಕೆನಾಟ್ ರೂಲ್ ಓವರ್ ಯು. ಯಾಕಂದರೆ ನೀವು ಅವುಗಳಿಗೆ ಪರ್ಮಿಟ್ ಕೊಡಬೇಕು, ನೀವು ಅವುಗಳಿಗೆ ಅವಕಾಶ ಕೊಡಬೇಕು ಅಷ್ಟೇ. ಹೇಗೆ ಅವಕಾಶ ಒಬ್ಬ ಮನುಷ್ಯ ಕೊಡ್ತಾನಂತ ಹೇಳಿದರೆ ದೇವರ ವಾಕ್ಯದ ಜ್ಞಾನ ಇಲ್ಲದೆ. ಪ್ರತಿಯೊಂದು ರೋಗದ ಮೇಲೆ, ಪ್ರತಿಯೊಂದು ಶಾಪದ ಮೇಲೆ, ಮರಣದ ಆತ್ಮಗಳ ಮೇಲೆ, ದುರಾತ್ಮಗಳ ಮೇಲೆ ನಾವು ಯಾವಾಗ ದೇವರ ಅನ್ಯೋನ್ಯತೆಯಲ್ಲಿ ಸೇರಿದ್ದೆವು, ನಾವು ದೇವರ ಮಕ್ಕಳು ಮಾತ್ರ ಅಲ್ಲ, ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಪ್ರತಿಯೊಂದು ವ್ಯಾಧಿಗಳ ಮೇಲೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ, ಶಾಪಗಳ ಮೇಲೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ, ಪ್ರತಿಯೊಂದು ವಿಚ್ ಕ್ರಾಫ್ಟ್ಗಳ ಮೇಲೆ ನಮಗೆ ಅಧಿಕಾರವನ್ನು ಆತನು ಕೊಟ್ಟಿದ್ದಾನೆ. ನಾವು ದುಷ್ಟನಿಂದ ಆಳಲ್ಪಡುವವರಲ್ಲ, ನಾವು ಪರಿಸ್ಥಿತಿಗಳಿಂದ ಆಳಲ್ಪಡುವವರಲ್ಲ, ನಾವು ದುರಾತ್ಮಗಳಿಂದ ಆಳಲ್ಪಡುವವರಲ್ಲ, ನಾವು ಕ್ರಿಸ್ತನಲ್ಲಿ ಆಳುವರಾಗಿದ್ದೇವೆ. ಯಾಕಂದರೆ ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ. ಪ್ರೈಸ್ ಗಾಡ್. ಯಾಕಂದರೆ ದೇವರು ನಮಗೆ ಓನ್ ವಿಲ್ ಅನ್ನು ಕೊಟ್ಟಿದ್ದಾನೆ.
ಓನ್ ವಿಲ್ನನ್ನು ಕೊಟ್ಟಿದ್ದಾನೆ. ನಾವು ನಮ್ಮ ಜೀವಿತವನ್ನು ಸೈತಾನಿಗೆ ಅವಕಾಶ ಕೊಡಬಹುದು ಅಥವಾ ಅವಕಾಶ ಕೊಡದೇ ಇರಬಹುದು. ಯಾಕಂತ ಹೇಳಿದ್ರೆ ಜೀವ ಮತ್ತು ಮರಣ ನಾಲಗೆಯ ವಶದಲ್ಲಿದೆ. ಸತ್ಯವೇದ ಹೇಳ್ತದೆ ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಜಾನೋಕ್ತಿ 18:21 ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ ಜೀವ ಮರಣಗಳು ನಾಲಗೆಯ ವಶ, ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸುವನು. ಜೀವ ಮತ್ತು ಮರಣ ಅದು ನಮ್ಮ ನಾಲಗೆಯ ವಶದಲ್ಲಿದೆ. ಪ್ರೈಸ್ ಗಾಡ್. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ನಿನ್ನ ಮನೆಗೆ ಯಾರಾದರೂ ಬರಬೇಕಂತ ಹೇಳಿದರೆ ನೀನು ಬಾಗಿಲು ತೆರೆದರೆ ಮಾತ್ರ ಆ ವ್ಯಕ್ತಿ ಒಳಗೆ ಬರುತ್ತಾನೆ. ನೀನು ಬಾಗಿಲು ಹಾಕಿ ಅವನು ಒಳಗೆ ಬರದಾಗೆ ನೀನು ಸ್ಟಾಪ್ ಮಾಡಿದರೆ ಅವನಿಗೆ ಒಳಗೆ ಬರಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ನಾವು ಮಾತಾಡುವ ಪ್ರತಿಯೊಂದು ಮಾತುಗಳು ಅದು ಸೈತಾನಿಗೆ ಡೋರ್ ಓಪನ್ ಮಾಡ್ಬೋದು ಅಥವಾ ಸೈತಾನಿಗೆ ಡೋರನ್ನು ಮುಚ್ಚಬಹುದು. ಸಮಸ್ಯೆಗಳಿಗೆ ಬಾಗಿಲನ್ನು ಮುಚ್ಚಬಹುದು ಅಥವಾ ಬಾಗಿಲನ್ನು ತೆರೆಯಬಹುದು. ಸತ್ಯವೇದ ಹೇಳ್ತದೆ ಬಾಯಿಯನ್ನು ಕಾಯುವವನು ಆತನು ಜೀವವನ್ನು ಕಾಯುತ್ತಾನೆ, ತೆರೆದು ಬಿಡುವವನು ಆತನು ನಾಶವಾಗುವನು ಅಂತ ವಾಕ್ಯ ಹೇಳ್ತದೆ. ಬೇಕಾದರೆ ನಾನು ನಿಮಗೋಸ್ಕರ ಓದ್ತೇನೆ ಜಾನೋಕ್ತಿ 13:3 ವಚನದಲ್ಲಿ ನಾನು ಓದ್ತೇನೆ. ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಸಿ, ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಹಾಗಾದರೆ ನಮ್ಮ ಬಾಯಿಯನ್ನು ನಾವು ಕಾಯುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಕೋಟೆಗಳನ್ನು ಕಾಯಲಿಕ್ಕೆ ಕಾವಲುಗಾರನ ಇಡ್ತೇವೆ, ಮನೆಯನ್ನು ಕಾಯಲಿಕ್ಕೆ ಸೆಕ್ಯೂರಿಟಿ ಇಡ್ತೇವೆ, ಅಥವಾ ನಿಮ್ಮ ಡಿಫ್ರೆಂಟ್ ಏರಿಯಾ ಕಾವಲುಗಾರನ ಇಡ್ತಾರೆ. ಇಲ್ಲಿ ಬೈಬಲ್ ಹೇಳುತ್ತದೆ ಅವುಗಳಿಗೆ ಎಲ್ಲ ಕಾವಲು ಇಡುವುದಕ್ಕಿಂತ ಮುಂಚೆ ನಮ್ಮ ಬಾಯಿಗೆ ಒಂದು ಕಾವಲಿರಬೇಕು, ನಮ್ಮ ನಾಲಗೆಗೆ ಒಂದು ಕಾವಲಿರಬೇಕು. ಇವತ್ತಿಗೂ ಅನೇಕ ಮನುಷ್ಯರಿಗೆ ಸಮಸ್ಯೆಗಳು ಎಲ್ಲಿಂದ ಬರ್ತವೆ ಅಂತ ಹೇಳಿದರೆ ತಮ್ಮ ಸ್ವಂತ ನಾಲಗೆಯಿಂದ. ನಾಲಗೆಯಿಂದ ಅವರು ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅವ್ರಿಗೆ ಗೊತ್ತಿಲ್ಲ. ಆ ನಾಲಗೆಯಲ್ಲಿ ಎಷ್ಟು ಪವರ್ ಇದೆ ಅವ್ರಿಗೆ ಗೊತ್ತಿಲ್ಲ. ಬಿಟ್ಟರೆ ಮಾತಾಡ್ತಾ ಇರ್ತಾರೆ, ಸಮಸ್ಯೆಗಳನ್ನು ಮಾತಾಡ್ತಾರೆ, ಪ್ರಾಬ್ಲಮ್ಗಳನ್ನು ಮಾತಾಡ್ತಾರೆ, ಅವ್ರಿಗೆ ಏನು ಅನ್ನಿಸ್ತದೆ ಮಾತಾಡ್ತಾರೆ, ತಲೆಗೆ ಬಂದು ಮಾತಾಡ್ತಾರೆ, ಕಟ್ಟೆಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಒಂದು ಫೆಲೋಶಿಪ್ ಅಂತ ಹೇಳ್ತಾರೆ ಮತ್ತು ಇಡೀ ದಿನ ಮಾತಾಡ್ತಾ ಇರ್ತಾರೆ ನೆಗೆಟಿವ್ ವರ್ಡ್ಗಳು. ನಿಮ್ಗೆ ಗೊತ್ತಾಗೋದಿಲ್ಲ ಆ ವ್ಯಕ್ತಿ ಒಟ್ಟಿಗೆ ನೀವು ಕೂತ್ಕೊಂಡಾಗ ನಿಮಗೆ ಬ್ಲೈಂಡ್ನೆಸ್ ಬಂದದ್ದು, ನಿಮಗೆ ಆ ಒಂದು ಕತ್ತಲೆ ಬಂದದ್ದು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಸತ್ಯವೇದಿದೆ ಜ್ಞಾನಿಯ ಒಡನಾಟ ಆತನು ಜ್ಞಾನಿಯಾಗುತ್ತಾನೆ, ಜ್ಞಾನಹೀನನ ಒಡನಾಟ ಅದು ಸಂಕಟ ಅಂತ. ಇಲ್ಲಿ ಯಾಕಂತ ಹೇಳಿದ್ರೆ ನಿನ್ನ ಮಾತುಗಳ ಮೂಲಕ ನೀನು ಒಪ್ಪಿಸಿಕೊಡ್ತಿ. ಇಲ್ಲಿ ದೇವರು ಯೇಸುವನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು, ರೈಟ್? ಇಲ್ಲಿ ಯೇಸುವನ್ನು ದೇವರು ಮರಣಕ್ಕೆ ಒಪ್ಪಿಸಿಕೊಟ್ಟ ಕೂಡಲೇ ಮರಣವು ಆತನ ಮೇಲೆ ದೊರೆತನ ಮಾಡಬೇಕಾಗಿಲ್ಲ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ ಯೋಹಾನ ಸುವಾರ್ತೆಯಲ್ಲಿ 18:18, ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನು ಅದನ್ನು ಕೊಡುತ್ತೇನೆ, ಅದನ್ನು ಕೊಡುವುದಕ್ಕೂ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡಕೊಳ್ಳುವುದಕ್ಕೂ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ನಾನು ಹೊಂದಿದ್ದೇನೆ. ನನ್ನ ಪ್ರಾಣವನ್ನು ಯಾರು ಬಲಾತ್ಕಾರದಿಂದ ತೆಗೆಯುವುದಿಲ್ಲ, ಅದನ್ನು ಕೊಡುವುದಕ್ಕೂ ಅದನ್ನು ತಿರುಗಿ ಪಡಕೊಳ್ಳುವುದಕ್ಕೂ ನಾನು ಅಧಿಕಾರವನ್ನು ಹೊಂದಿದ್ದೇನೆ. ಈ ಅಪ್ಪಣೆಯನ್ನು ನಾನು ತಂದೆಯಿಂದ ಹೊಂದಿದ್ದೇನೆ, ರೈಟ್? ಇಲ್ಲಿ ದೇವರು ಮರಣಕ್ಕೆ ಆತನ ಒಪ್ಪಿಸಿಕೊಡ್ಬೋದು, ಆದರೆ ಯೇಸುವಿಗೆ ದೇವರು ಫ್ರೀ ವಿಲ್ ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ಫ್ರೀ ವಿಲ್ ಅನ್ನು ಕೊಟ್ಟಿದ್ದಾನೆ, ಚಾಯ್ಸ್ ಕೊಟ್ಟಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ ಇನ್ನೊಂದು ಸ್ಕ್ರಿಪ್ಚರ್ ನಿಮಗೆ ನಾನು ಓದ್ತೇನೆ, ಗಲಾತಿಯರಿಗೆ ಬರೆದ 1:4 1:4. ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಇಲ್ಲಿ ಹೇಳ್ತದೆ 4:25 ಹೇಳ್ತದೆ ದೇವರು ಯೇಸುವನ್ನು ನಮ್ಮ ಪಾಪಗಳ ನಿಮಿತ್ತ, ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿದನು. ಇಲ್ಲಿ ದೇವರು ಒಪ್ಪಿಸಿದಾನೆ ಅಂತ ಹೇಳಿದ್ರೆ ಇದು ದೇವರ ಸಂಕಲ್ಪ. ಆತನನ್ನು ಜಜ್ಜುವುದು ಅದು ಯಹೋವನ ಸಂಕಲ್ಪವಾಗಿತ್ತು, ಇದು ದೇವರ. ಈಗ ಯೇಸು ಏನು ಮಾಡಿದ? ತನ್ನ ಇಷ್ಟವನ್ನು ಮಾಡಲಿಲ್ಲ. ಆತನು
ದೇವರ ಚಿತ್ತಕ್ಕೆ ಅನುಸಾರವಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿದರು. ಪ್ರೈಸ್ ಗಾಡ್. ದೇವರು ನನ್ನನ್ನು ಮತ್ತು ನಿನ್ನನ್ನು ಮರಣಕ್ಕೆ ಒಪ್ಪಿಸಲಿಲ್ಲ, ನನ್ನನ್ನು ನಿನ್ನನ್ನು ರೋಗಕ್ಕೆ ಒಪ್ಪಿಸಲಿಲ್ಲ. ದೇವರು ನನ್ನನ್ನು ನಿನ್ನನ್ನು ರೋಗದಿಂದ, ಮರಣದಿಂದ, ಶಾಪದಿಂದ ಕ್ರಿಸ್ತ ಯೇಸುವಿನ ಮರಣದ ಮೂಲಕ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಇವತ್ತು ದೇವರು ರೋಗಗಳಿಗೆ ನಮ್ಮ ಮೇಲೆ ಅಧಿಕಾರ ಕೊಡಲಿಲ್ಲ, ವ್ಯಾಧಿಗಳಿಗೆ ನಮ್ಮ ಮೇಲೆ ಅಧಿಕಾರ ಕೊಡಲಿಲ್ಲ. ಒಂದು ವೇಳೆ ದೇವರ ಅಧಿಕಾರ ಕೊಡದೆ ನಾವೇ ನಮ್ಮನ್ನು ರೋಗಕ್ಕೆ, ಸಮಸ್ಯೆಗೆ, ಪ್ರಾಬ್ಲಮ್ಗಳಿಗೆ ಒಪ್ಪಿಸುವುದಾದರೆ ಅದು ನಮ್ಮ ಅಜ್ಞಾನ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಅಲ್ಲಿ 22:14 ವಚನ ಅಪೋಸ್ತಲ ಕೃತ್ಯದಲ್ಲಿ ಅಲ್ಲಿ ಯೇಸು ಸ್ವಾಮಿ ಪೌಲನಿಗೆ ವಿಸಿಟ್ ಮಾಡಿ ಹೇಳ್ತಾನೆ, ನಮ್ಮ ಪಿತೃಗಳ ದೇವರು ನಿನ್ನನ್ನು ನೇಮಿಸ್ತಾನೆ ಯಾವುದಕ್ಕೆಂತ ಹೇಳಿದೆ, ಆತನ ಚಿತ್ತವನ್ನು ತಿಳಿಯಲು. ಟು ನೋ ದ ವಿಲ್ ಆಫ್ ಗಾಡ್. 22:14 ಆಕ್ಟ್ ಆಫ್ ಅಪೋಸ್ತಲ. ಆತನ ಚಿತ್ತವನ್ನು ನೀನು ತಿಳಿಯಲು. ಆಗ ದೇವರ ಚಿತ್ತ ಏನು? ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ರೋಗ, ಶಾಪ, ಬಡತನ, ಕೊರತೆ ಅಲ್ಲ. ದೇವರ ಚಿತ್ತ ನೀವು ಆರೋಗ್ಯದಲ್ಲಿ ಜೀವಿಸಬೇಕು, ನೀವು ನೀತಿವಂತರಾಗಿ ಜೀವಿಸಬೇಕು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ, ಆರೋಗ್ಯದಲ್ಲಿ ನಾವು ಜೀವಿಸುವಂತೆ ಆತ ನಮ್ಮ ಪಾಪಗಳನ್ನು ತನ್ನ ದೇಹಕ್ಕೆ ಹೊತ್ತುಕೊಂಡು ಹೋದನು, ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು ಅಂತ ಸದ್ಯವೇದ ಹೇಳ್ತದೆ. ಪ್ರೈಸ್ ಗಾಡ್. ನಿಮಗೆ ಬಿಡುಗಡೆ ಆಯಿತು, ನೀವು ಗುಣವಾದೀರಿ. ಹಾಗಾದರೆ ದೇವರು ಬಯಸ್ತಾನೆ ನೀವು ಆರೋಗ್ಯದಲ್ಲಿ ಜೀವಿಸಬೇಕು, ಸಮೃದ್ಧಿಯಲ್ಲಿ ಜೀವಿಸಬೇಕು, ಪ್ರೀತಿಯಲ್ಲಿ ಜೀವಿಸಬೇಕು, ಭೂಲೋಕದಲ್ಲಿ ನೀತಿವಂತರಾಗಿ ಎಲ್ಲರನ್ನು ಪ್ರೀತಿಸುವವರಾಗಿ ನೀವು ಜೀವಿಸಬೇಕು ಅಂತ ದೇವರು ಬಯಸ್ತಾನೆ. ಪ್ರೈಸ್ ಗಾಡ್. ಅದರಿಂದ ಪ್ರಿಯರೇ, ದೇವರ ಚಿತ್ತ ಅಲ್ಲ ನೀವು ಕೊರತೆಯಲ್ಲಿ, ದಾರಿದ್ರ್ಯತನದಲ್ಲಿ, ಸಮಸ್ಯೆಯಲ್ಲಿ, ಸಂಕಟದಲ್ಲಿ ಜೀವಿಸುವಂಥದ್ದು. ದೇವರ ಚಿತ್ತ ನೀವು ಆತನ ಮಕ್ಕಳಾಗಿ, ಆತನಲ್ಲಿ ಸಮೃದ್ಧಿ ಉಳ್ಳವರಾಗಿ, ಆತನ ಸನ್ನಿಧಾನದ ನೀತಿಯಲ್ಲಿ ನೀವು ಜೀವಿಸಬೇಕು ಅಂತ ದೇವರು ಬಯಸ್ತಾನೆ. ಇದು ದೇವರ ಉದ್ದೇಶ, ದೇವರ ಚಿತ್ತವಾಗಿದೆ. ಮತ್ತು ದೇವರು ನಮಗೆ ಕ್ರಿಸ್ತನಲ್ಲಿ ಈ ಕೃಪೆಯನ್ನು ಕೊಟ್ಟಿದ್ದಾನೆ. ಈ ಕೃಪೆಯನ್ನು ನಾವು ತಿಳಿದುಕೊಳ್ಳುವಂಥದ್ದೇ ಅದು ಮಹಿಮೆಯ ಜೀವಿತದಲ್ಲಿ ನಾವು ಜೀವಿಸ್ಬೋದು. ಪ್ರಿಯ, ನೀವು ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ? ಒಂದು ವೇಳೆ ನೀವು ಫಸ್ಟ್ ಟೈಮ್ ಯಾರಾದರೂ ನೀವು ವಾಚ್ ಮಾಡೋದಾದರೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಐ ವಿಲ್ ಪ್ರೇ ಫಾರ್ ಯು. ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ ಈ ಒಂದು ಒಳ್ಳೆಯ ಸಮಯವಾಗಿದೆ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಅಂಗೀಕಾರ ಮಾಡಿರಿ. ಇಲ್ಲಿ ಕೇಳ್ರಿ, ಒಂದು ವೇಳೆ ನೀನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೆ, ದೇವರು ಕ್ರಿಸ್ತನಲ್ಲಿ ನಿನ್ನ ಅಪರಾಧಗಳನ್ನು ಹಾಕಿದ್ದಾನೆ, ಯೇಸುವನ್ನು ನಿನ್ನ ನಿಮಿತ್ತ ಮರಣಕ್ಕೆ ಒಪ್ಪಿಸ್ತಾನೆ, ನಿನ್ನನ್ನು ನೀತಿವಂತನಾಗಿ ಮಾಡೋದಕ್ಕೋಸ್ಕರ, ನಿನ್ನನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ. ಒಂದು ವೇಳೆ ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀವು ನಂಬುವುದಾದರೆ, ಯು ಆರ್ ಬಿಲೀವಿಂಗ್ ಫಾರ್ ರೈಚಸ್ನೆಸ್, ನೀವು ನೀತಿಗೋಸ್ಕರ ನಂಬುತ್ತೆ, ನೀನು ಬಾಯಿಂದ ಅರಿಕೆ ಮಾಡಿದರೆ ಯೇಸುವೆ ನನ್ನ ಕರ್ತನೆಂದು ನಿನಗೆ ಬಿಡುಗಡೆ ಆಯಿತು. ಪ್ರೇರೇ, ಯಾರು ನೀವು ವಾಚ್ ಮಾಡ್ತಾ ಇದ್ದೀರಿ, ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾನೆ. ಬಿ ಅಲರ್ಟ್, ಯಾವಾಗಲೂ ಸಿದ್ಧವಾಗಿರಿ. ದೇವರ ವಾಕ್ಯದಲ್ಲಿ ಧ್ಯಾನ ಮಾಡುತ್ತಾ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಒಂದು ವೇಳೆ ನೀವು ದೇಹದಲ್ಲಿ ಯಾರಾದರೂ ಸಿಕ್ ಅಥವಾ ಪ್ರಾಬ್ಲಮಲ್ಲಿ ಇರುವುದಾದರೆ ನಿಮಗೋಸ್ಕರ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಎಗ್ರಿ ಆಗಿರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾನು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ನೀನು ನನ್ನ ನಿಮಿತ್ತವಾಗಿ, ನನ್ನ ದ್ರೋಹಗಳ ನಿಮಿತ್ತವಾಗಿ ಯೇಸುವನ್ನು ನಿನ್ನ ಮರಣಕ್ಕೆ ಒಪ್ಪಿಸಿಕೊಟ್ಟಿದ್ದೆ ಮತ್ತು ನನ್ನನ್ನು ನೀತಿವಂತನಾಗಿ ನಿನ್ನ ಬಳಿಯಲ್ಲಿ ಸೇರುವುದಕ್ಕೋಸ್ಕರ, ನಿನ್ನ ಅನ್ಯೋನ್ಯತೆಯಲ್ಲಿ ನಾವು ಸೇರುವುದಕ್ಕೋಸ್ಕರ ಯೇಸುವನ್ನು ನೀನು ಸತ್ತವರ ಒಳಗಿಂದ ಎಬ್ಬಿಸಿದೆ ಎಂದು ನನ್ನ ಹೃದಯದಲ್ಲಿ ನಾನು ನಂಬುತ್ತೇನೆ ಮತ್ತು ಬಾಯಲ್ಲಿ ನಾನು ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು ನಾನು ನಂಬುತ್ತೇನೆ. ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. ನಿನ್ನ ಪವಿತ್ರ ಆತ್ಮನಿಂದ ನಾನು ತುಂಬಿಸು. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಯಾರೆಲ್ಲ ಈ ಕಾರ್ಯಕ್ರಮವನ್ನು ವಾಚ್ ಮಾಡ್ತಾ ಇದ್ದರು ಅವರಿಗೋಸ್ಕರ ಮತ್ತು ಯಾರು ನಿನ್ನ ಅಂಗೀಕಾರ ಮಾಡಿದ್ದರು ಅವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಇವರು ಕ್ರಿಸ್ತನಲ್ಲಿ ಇರುವಂಥ ಜಯದಲ್ಲಿ, ನೀತಿಯಲ್ಲಿ, ಮಹಿಮೆಯಲ್ಲಿ ನಡೆಯಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ಕ್ಷೇತ್ರದಲ್ಲಿ ಇವರ ಆತ್ಮಿಕ ಕಣ್ಣುಗಳು ಬೆಳಗಲ್ಪಡಲಿ. ಕರ್ತನೆ, ಇವರ ಮಾತುಗಳು ಯಾವಾಗಲೂ ನಿನ್ನ ಚಿತ್ತಾನುಸಾರದ ಮಾತುಗಳಿರಲಿ.
ಇವರ ಬಾಯಲ್ಲಿ ಜೀವವು ಹೊರಡಲಿ. ಕರ್ತನೆ, ತಲೆಯಿಂದ ಪಾದವರೆಗೆ ನಿನ್ನ ಸ್ವಸ್ಥತೆ ಶಕ್ತಿ ಇವರನ್ನ ಆವರಿಸಲಿ. ಇವರು ಮಾತಾಡಿದ ಪ್ರತಿಯೊಂದು ನೆಗೆಟಿವ್ ಮಾತುಗಳು, ನಕಾರಾತ್ಮಕ ಮಾತುಗಳು ಎಲ್ಲವೂ ಮುರಿಯಲ್ಪಡಲಿ. ಕರ್ತನೆ, ಇವರು ಪ್ರೊಟೆಕ್ಟ್ ಆಗಲಿ, ಎಲ್ಲರಿಂದ ಇವರಿಗೆ ಶುಭವೇ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಯಾರಿಗೆ ಇವರು ಮೀಟ್ ಆಗ್ತಾರೋ, ಐ ಡಿಕ್ಲೇರ್ ಪೀಸ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಂಡ್ ದ ಫೇವರ್ ಆಫ್ ಗಾಡ್. ಕುಟುಂಬದಲ್ಲಿ ಸಮಾಧಾನ ಉಂಟಾಗಲಿ, ಇವರು ಪ್ರೊಟೆಕ್ಟ್ ಆಗಲಿ, ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ನೀವು ಕಂಟಿನ್ಯೂ ಆಗಿ ದಿ ವರ್ಡ್ ಆಫ್ ವಿಕ್ಟ್ರಿ ಈ ಕಾರ್ಯಕ್ರಮವನ್ನು ನೀವು ವಾಚ್ ಮಾಡಿರಿ. ಪ್ರೇರೇ, ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ 7:00 to 7:30 ನಾನು ಮಾತಾಡ್ತಾ ಇದ್ದೇನೆ. ಇದೇ ಪ್ರೋಗ್ರಾಮನ್ನು ನಿಮಗೆ ರಿಪೀಟ್ ಕೇಳಲಿಕ್ಕಿದೆ. ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್. ಅದರಲ್ಲಿ ನೀವು 7:30 ರಿಪೀಟ್ ಆಗಿ ಪ್ರೀಮಿಯರ್ ನೋಡ್ಬೋದು, 7:30 to 8:00. ಅದೇ ರೀತಿ ಪ್ರತಿದಿನ ನಾನು ಫೇಸ್ಬುಕ್ ಲೈವಲ್ಲಿ ನಾನು ಬರ್ತಾ ಇದ್ದೇನೆ, ವರ್ಡ್ ಆಫ್ ವಿಕ್ಟ್ರಿ ಚರ್ಚ್. ಆ ಫೇಸ್ಬುಕ್ ನೀವು ಪೇಜನ್ನು ಲೈಕ್ ಮಾಡದಿದ್ದರೆ ಲೈಕ್ ಮಾಡಿರಿ, ಥಂಬ್ ಬಟನ್ ಇದೆ ಅದನ್ನು ಒತ್ತಿ, ನಿಮಗೆ ನೋಟಿಫಿಕೇಷನ್ ಬರ್ತದೆ. ಪ್ರತಿದಿನ ಸಂಜೆ 7:00 to 8:00 ತನಕ ನಾನು ಮಾತಾಡ್ತಾ ಇದ್ದೇನೆ. ಒಂದು ವೇಳೆ ನಿಮಗೆ ನಮ್ಮ ವೆಬ್ಸೈಟಿಗೆ ಹೋಗಲಿಕ್ಕಿದೆ, ನಮ್ಮ ವೆಬ್ಸೈಟ್ wordofvictory.in, ಅದಕ್ಕೆ ನೀವು ಹೋಗಿರಿ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತದೆ. ಇಂಗ್ಲೀಷ್ನಲ್ಲಿದೆ, ಕನ್ನಡದಲ್ಲಿದೆ, ನೀವು ಅದನ್ನು ಓದ್ಬೋದು, ನೀವು ಅರಿಕೆ ಮಾಡ್ಬೋದು, ಅಪ್ಲೈ ಮಾಡ್ಬೋದು, ಡೌನ್ಲೋಡ್ ಮಾಡಿರಿ, ಇತರಿಗೆ ನೀವು ಶೇರ್ ಮಾಡಿರಿ. ನೀವು ಇಂಗ್ಲೀಷ್ ಮೆಸೇಜನ್ನು ನಿಮಗೆ ಓದಲಿಕ್ಕಿದೆ, ಒಂದು ವೇಳೆ ನೀವು ಓದ್ಬೋದು, ಅಲ್ಲಿ ಬರೆಯಲ್ಪಟ್ಟ ಮೆಸೇಜ್ಗಳಿವೆ. ಇತರರಿಗೆ, ಕನ್ನಡ ಬಾರದವರಿಗೆ ನೀವು ಶೇರ್ ಮಾಡಿರಿ, ನೀವು ಶೇರ್ ಮಾಡ್ಬೋದು. ಪ್ರೇರೇ, ಕಂಟಿನ್ಯೂ ಆಗಿ ವರ್ಡ್ ಆಫ್ ವಿಕ್ಟ್ರಿ ಕಾರ್ಯಕ್ರಮವನ್ನು ಬಿಗ್ ಜೆ ಟಿ ವಿಯನ್ನು ನೀವು ವಾಚ್ ಮಾಡಿರಿ, ಮತ್ತು ಬಿಗ್ ಜೆ ಟಿ ವಿಯನ್ನು ಕಂಟಿನ್ಯೂ ಆಗಿ ನೋಡಿರಿ. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಆಮೆನ್.